ಎಸ್ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲು ಅನುಭವಿಸಿದ ಬಿಜೆಪಿ ಮೇ ಇಪ್ಪತ್ತೊಂದರಂದು ಅವಲೋಕನ ಸಭೆ ಕರೆದಿದೆ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಬಿಜೆಪಿ ಬೆಂಗಳೂರಿನ ಬಿಜೆಪಿ ಕಚೇರಿ ರಾಜ್ಯ ಕಚೇರಿಯಲ್ಲಿ ಸಭೆ ಕರೆಯಲಾಗಿದ್ದು ಬಿಜೆಪಿ ಜಿಲ್ಲಾಧ್ಯಕ್ಷರು ವಿಭಾಗ ಉಸ್ತುವಾರಿಗಳು ಸಹ ಉಸ್ತುವಾರಿಗಳು ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸಹ ಸಂಘಟನಾ ಕಾರ್ಯದರ್ಶಿಗಳು ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಸೋಲಿನ ಕೆಲವು ನಿಖರ ಕಾರಣಗಳನ್ನು ಬಿಜೆಪಿ ಹುಡುಕಿದೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕಾತಿಯಲ್ಲಿನ ಬದಲಾವಣೆ ಸೋಲಿಗೆ ಪ್ರಧಾನ ಕಾರಣ ಅಂತ ಹೇಳುತ್ತಿದ್ದಾರೆ ಹಾಗೆ ಆಯಾ ಜಿಲ್ಲೆಗಳ ಸಚಿವರನ್ನು ಬಿಟ್ಟು ಬೇರೆ ಜಿಲ್ಲೆಗಳ ಸಚಿವರನ್ನು ಉಸ್ತುವಾರಿ ಮಾಡಿ ಪ್ರಯೋಗ ಮಾಡಿದ್ದು ಸೋಲಿಗೆ ಪ್ರಮುಖ ಕಾರಣ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಂದ ನಿಖರ ಮಾಹಿತಿ ತೆಗೆಯುವಲ್ಲಿ ವಿಫಲರಾದರು ತಮ್ಮ ಸ್ವಂತ ಜಿಲ್ಲೆ ಅಲ್ಲ ಎಂಬ ಕಾರಣಕ್ಕೆ ಉಸ್ತುವಾರಿ ಸಚಿವರು ಆಸಕ್ತಿ ತೋರಲಿಲ್ಲ ಹೀಗಾಗಿ ಜಿಲ್ಲೆಗಳ ವಾಸ್ತವ ಸ್ಥಿತಿ ಮಾಹಿತಿ ಪಡೆಯುವಲ್ಲಿ ರಾಜ್ಯ ಬಿಜೆಪಿ ವಿಫಲವಾಯಿತು ಇದಲ್ಲದೆ ನಿಗಮ ಮಂಡಳಿ ನಿಗಮ ಮಂಡಳಿಗಳಲ್ಲಿ ಸೂಕ್ತವಾದ ನೇಮಕಾತಿಯಿಂದಲೂ ಸೂಕ್ತವಲ್ಲದ ನೇಮಕಾತಿಯಿಂದಲೂ ಪಕ್ಷಕ್ಕೆ ನಷ್ಟವಾಗಿದೆ ಮೋದಿ ಅಲೆ ಇದೆ ಎಂದು ಅತಿಯಾಗಿ ನಂಬಿಕೊಂಡಿದ್ದು ಕೂಡ ಹಿನ್ನಡೆಗೆ ಕಾರಣ ಎನ್ನಲಾಗಿದ್ದು ಇದೆಲ್ಲದರ ಬಗ್ಗೆ ಚರ್ಚೆ ಆಗಲಿದೆ ಇಷ್ಟೆಲ್ಲ ಪಾಯಿಂಟ್ಸ್ ಹಾಕಿದ್ರು ಇದೆಲ್ಲರಲ್ಲಿ ಒಂದೇ ಒಂದ್ ಲಂಗ್ ಅನ್ಸಿದ್ದು ಮೋದಿ ಅಲೆ ಇದೆ ಅನ್ಕೊಂಡ್ ಸುಮ್ನೆ ಇದ್ದು ಸಚಿವರ ಸಚಿವರು ಅವ್ರದೇ ಉಸ್ತುವಾರಿ ಕೊಟ್ಟು ಬಿಡಿದ್ರೆ ಗೆಲ್ಸ್ ಬಿಡ್ತಾ ಇದ್ದಾರೆ ಈಗ ಗೋಪಾಲಯ್ಯಪ್ಪ ಬೆಂಗಳೂರು ಮಹಾಲಕ್ಷ್ಮಿ ಎಂ ಎಲ್ ಎ ಮಿನಿಸ್ಟರು ಅವ್ರಿಗೆ ಮಂಡ್ಯ ಉಸ್ತುವಾರಿ ಕೊಟ್ಟಿದ್ರು ಹಾಸನ ಉಸ್ತುವಾರಿ ಕೊಟ್ಟಿದ್ರು ಅವ್ರಿಗೆ ಬೆಂಗಳೂರು ಕೊಟ್ಟರೆ ಗೆಲ್ ಬಿಡ್ತಾ ಇದ್ದಾರೆ ಬೆಂಗಳೂರ್ ಉಸ್ತುವಾರನೇ ಇರ್ಲಿಲ್ಲ ಹಂಗ್ ನೋಡ್ಕೊಂಡ್ರೆ ಹೌದು ಹದಿನಾರಿಗೆ ಇದಾರೆ ಬಿಜೆಪಿ ಅವರು ಉಸ್ತುವಾರನೇ ಇಲ್ಲ ಬೆಂಗಳೂರಲ್ಲಿ ಗೆದ್ರು ಉಡುಪಿಯಲ್ಲಿ ಹೆಂಗಿದ್ರು ಹಾಗಾದ್ರೆ ಹಿಂಗಡಲ್ಲಿ ಹಂಗಿದ್ರು ಬೀದರ್ ಕಾನ್ಫಿಡೆನ್ಸ್ ಈ ಈಗ ಬಿಜೆಪಿ ಏನಾಗ್ತಿದೆ ಪುತ್ರರಲ್ಲಿ ಬಿಜೆಪಿಗರು ಬಿಜೆಪಿ ಕಾರ್ಯಕರ್ತರನ್ನೇ ಬಿಜೆಪಿ ಮುಖಂಡರು ಓಡಿಸಿದ್ದಾರೆ ಅನ್ನೋ ಒಂದು ಆರೋಪ ನನಿಲ್ ಕುಮಾರ್ ಕಟೀಲ್ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅವರ ಕಾರ್ಯಕರ್ತರನ್ನೇ ಓಡಿಸಿದ್ದಾರೆ ಪೊಲೀಸರಿಗೆ ಏಳಿಸಿ ಅಂತ ದೊಡ್ಡ ಇಶ್ಯೂ ಆಗ್ತಾ ಇದೆ ಒಬ್ಬ ಕಾರ್ಯಕರ್ತರಿಗೆ ಸೋತಾಗ ಬೈತಾರೆ ಇನ್ನು ಹೊಗಳ್ಕೊಂಡೇ ಇರಕ್ ಇವ್ರನ್ನ ನೀವೇ ಇಂದ್ರ ಚಂದ್ರ ಅಂತ ಬೈದಾಗ ಬೈಸ್ಕೊಬೇಕು ಹೊಗಳಾಗ ಹೊಗಳಿಸ್ಕೊಬೇಕು ಕಾರ್ಯಕರ್ತರ ಎಮೋಷನ್ ಅದು ಹಂಗನ್ ಬಿಟ್ಟು ಅವ್ರಿಗೆ ರಕ್ತ ಬರೋಂಗೆ ಎಲ್ಲಾ ಫುಲ್ ಹೆಂಗ್ ಹೊಡೆದಾರ್ ಅಂದ್ರೆ ಅಪ್ಪ ತೋರ್ಸಕ್ ಆಗಲ್ಲ ಸೊ ಎತ್ನಾಳ್ ಕೂಡ ಹೋಗಿದಲ್ಲಿಗೆ ಪುತ್ತಿಲಾ ಇದ್ರು ಪುತ್ತಿಲ ಅಲ್ಲಿ ಅಲ್ಲೂ ಗಲಾಟೆ ಹಿಂದುತ್ವ ಹಿಂದೂ ಕಾರ್ಯಕರ್ತರು ಇಂದು ಏನೋ ಹಿಂದುತ್ವ ಪ್ರತಿಭಟಿಸುವ ಕಾರ್ಯಕರ್ತರು ಅಂದ್ರೆ ಪುತಿಲ ಬೆಂಬಲಿಗರು ಬಿಜೆಪಿ ಕಾರ್ಯಕರ್ತರು ಮನೆ ಜಗಳ ಅಲ್ಲಿ ಅಂದ್ರೆ ಬಿಜೆಪಿ ವರ್ಷಸ್ ಹಿಂದುತ್ವ ಹಿಂದುತ್ವ ವರ್ಷಸ್ ಬಿಜೆಪಿ 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 ಈ ತರ ಆಗಿದೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಕ್ಕೆ ಯಾರು ಈಗ ಸಮಾಲೋಚನೆ ಮಾಡ್ತಾ ಇಲ್ಲ ಇನ್ನ ಸಮಾಲೋಚನೆ ಮಾಡ್ತಾರಂತೆ ನೋಡೋಣ ಏನ್ ಹೇಳ್ತಾರೆ ಇಲ್ಲಿ ಸೋಲ್ಗೆ ಕಾರಣ ಯಾರಪ್ಪ ಅಂದ್ರೆ ನಾವೇನ್ಕಂದ್ರೆ ಮೋದಿ ರ್ಯಾಲಿ ಮೋದಿ ಮೋದಿ ಬಗ್ಗೆ ಹೇಳಲ್ಲ ಅಮಿತ್ ಶಾ ಬಗ್ಗೆ ಹೇಳಲ್ಲ ಸಿಎಂ ಎಂ ಬಸವರಾಜ್ ಬಗ್ಗೆ ಹೇಳಲ್ಲ ನಳಿಲ್ ಕುಮಾರ್ ಕಟೀಲ್ ಬಗ್ಗೆ ಹೇಳಲ್ಲ ಹೌದು ನಳಿಲ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರು ಆಯ್ತಾ ತಮ್ಮದೇ ಇದರಲ್ಲಿ ಪುತ್ತ ಇದ್ರಲ್ಲಿ ಪುತ್ರ ಗೆಲ್ಸಕ್ ಆಗಿಲ್ಲ ಹೌದು ಹೀಗೆ ಚರ್ಚೆ ಆಗ್ತಿದೆ ನೋಡ್ಬೇಕು ಏನು ಚರ್ಚೆ ಮಾಡ್ತಾರೆ ಹೆಂಗಿರುತ್ತೆ ಅವರ ಸಮಾಲೋಚನೆ ಅಂತ ಹ್ಮ್